ಹರೇ ಕೃಷ್ಣ ಇಂದಿನ ದಿನ ಕೃಷ್ಣ ಕಥೆ ಇಂದಿನ ದಿನ ಕೃಷ್ಣ ಕಥೆಯಲ್ಲಿ ನಾವು ಭಾಳ ಆ ಅದೇ ಮಾರಿ ಬೇರೆ ಕೆಲಸ ಮುಗಿಸ್ಬೇಕು ಅಂತ ಮಾಡೋ ಕಲ್ಸದಿಂದ ನಮಗೆ ಏನು ಸಿಕ್ಕತ್ತೆ ಅಂದರೆ ನಮಗೆ ನಾಶವೇ ಹೊಂದತ್ತೆ ಹಾಗೆ ಅಂತ ವಿವರಿಸುವ ಸರಳ ಕಥೆ ಮಂಗೋಲಿಯಲ್ಲಿ ಸಂಗಿಸ್ತಾನ್ ಒಂದು ರಾಜ ಒಂದು ದಿನ ಇದು ಬೇಟೆಗೆ ಹೋದರು ಬೇಟೆಗೆ ಹೋಗ ವೇಳೆ ಅವರು ಅದು ಕುತ್ತಿಗೆಲಿ ಯಾವಾಗಲೂ ಒಂದು ಹದ್ದು ಆ ಹದ್ದು ಯಾವಾಗಲೂ ಇರ್ತೇರ ಅವ್ರು ತುಂಬಾ ದೂರ ಹೋದ ವಾಸಿ ಅವರಿಗೆ ತುಂಬಾ ನೀರು ಅದರಿಂದ ಅವ್ರು ಏನು ಮಾಡ್ತಾರೆ ಒಂದು ತುಂಬ ಹುಡುಕ್ತಾರೆ ಎಲ್ಲಿ ನೀರು ಸಿಕ್ಕಲ್ಲ ಒಂದೇ ಒಂದು ಬೆಟ್ಟದಿಂದ ಒಂದಿಷ್ಟೂ ನೀರು ಬರ್ತಾ ಇರ್ತ ಸ್ವಲ್ಪ ನೀರು ಬರ್ತಾ ಅದನ್ನು ಅದನ್ನ ಕುಡಿಯೋ ಅಂದು ಅಂತ ಹೇಳಿಬಿಟ್ಟು ತನ್ನ ಕೈಯ್ಯಲಿರೋ ಬೆಳ್ಳಿ ಒಂದು ಬಟ್ಲನ್ನ ಇಟ್ಟುಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಿಡಿಕೊಡಿ ಅಂತ ಹೋಗ್ತಾರೆ ಆದರೆ ತನ್ನ ಕುತ್ತಿಗೆಲಿರೋ ಹದ್ದು ಏನು ಮಾಡುತ್ತೆ ಅದು ಓಡನೇ ಅದನ್ನು ತಗಲಿಸಿ ಅದನ್ನು ಕಳಗೆ ಬಿಸಾಕ್ ಮತ್ತೆ ವಾಪಸ್ ಆ ಹದ್ದು ನೀರು ಹಿಡಿಯೋಕೆ ಹೋಗ್ತಾರೆ ರಾಜ ಆ ಮತ್ತೆ ಅದು ಇದು ಮಾಡಿಬಿಡತ್ತೆ ಕಳಗಾಕ್ಬಿಡತ್ತೆ ಆ ಹದ್ ಕೈನ ಇದು ಮಾಡಿ ಬಡದು ಅದನ್ನು ಕ ಆ ಬೆಳ್ಳಿ ಬಟ್ಲು ಕಳಗೀಳ್ತಾ ಇರ್ತದೆ ಇದು ಸಿಟ್ಟು ಬಂದುಬಿಡ್ತು ಆ ರಾಜಾಗ ಸಿಟ್ಟು ಬಂದವನೇ ಏನಾಯ್ತು ಆ ರಾಜ ಏನ್ ಮಾಡಿದ ಕೋಪದಲ್ಲಿ ನಾ ಯಾಕೆ ನೀರ್ ಕುಡಿಯಕ್ಕೆ ಹೋಗಾಳು ಯಾಕೆ ಹಿಂಗ ಮಾಡ್ತಾ ಇದ್ದೀನಿ ನೀನು ಅಂತ ಹಾಳ್ತು ಸರಿ ಆ ಸ್ಥಳಕ್ಕೆ ಹೋಯ್ ನೀರು ಕುಡಿಯಂದು ಅಂತ ಹೇಳಿಟ್ಟು ಕೈ ಇಟ್ಟು ನೀರ್ ಕುಡಿಯೋ ಅಂತ ಹೋದ್ರೆ ಆಗಳು ಆ ಹದ್ದು ಬಂದು ಏನ್ ಮಾಡತ್ತೆ ಅವನೋಡ ಕೈಲಿ ಕೂತುಂಡು ಕುಕ್ಕೂಡತ್ತ ಕುಕ್ಕಿದ ಒಣ್ಣ ಏನಾಯ್ತು ಅಯ್ಯೋ ಏನಪ್ಪ ಅದು ಇದಕ್ಕೆ ತುಂಬ ನೋವು ಬಂದು ಅಯ್ಯವನ್ ಕೈ ನೋವು ಬಂದು ಹೊಡ್ತು ಒಡನೆ ಕೋಪ ಬಂದು ಆ ಹದ್ದಿಗೆ ಬಂದು ಚಾಕು ಹಾಕಿ ಕುಕ್ಕುಡ್ತಾನೆ ಚಾಕು ಹಾಕಿದ ಆದರೂ ಮತ್ತೆ ಅವ ನೀರು ಕುಡಿಯಕ ಹೋಗ್ತಾನೆ ಆದರೂ ಅದು ಏನು ಮಾಡತ್ತ ಹದ್ದು ಮತ್ತೆ ಹೋಯ್ ಅದನ್ನ ರಾಜನ ನೀರು ಕುಡಿಲ ಹಂಗೆ ಬಿಡತ್ತೆ ರಾಜ ಕೋಪ ಬಂದು ಕೊಂದೇ ಬಿಡ್ತಾನೆ ಕೊಂದೇ ಬಿಡ್ತವ್ರಾ ಏನಾಯ್ತು ಅಯ್ಯೋ ನಂಗೆ ಇಂಥ ಮಾರಿ ಆಯ್ತಲ್ಲ ಅಂತ ಅದು ರಾಜ ಸತ್ತು ಸತ್ತೋಗ್ತು ಯಾಕೆ ಇಂಥ ಮಾದರಿ ಹದ್ದು ನನ್ನ ಇದು ಮಾಡಿತ ಇದು ಹದ್ದು ಯಾಕೆ ನನ್ನ ನೀರು ಕುಡಿಯಕ ಬಿಡಿಲ್ಲ ಅಂದ್ಬಿಟ್ಟು ತುಂಬಾ ಯೋಚನೆ ಮಾಡ್ತಾ ಆ ರಾಜ ಏನ್ ಮಾಡ್ತಾನ ಆ ಬೆಟ್ಟದ ಮೇಲೆ ಹತ್ತಿ ನೋಡ್ತಾನ ನೋಡಿದ್ರೆ ಅಲ್ಲಿ ಬಂದು ಒಂದ್ ಚಿಕ್ಕ ಒಂದು ಇದ್ ಗೆರೆ ಕೆರೆಯಿತ್ತು ಆ ಗೆರೆಯಲ್ಲಿ ಅಲ್ಲಿ ಬಂದು ದಂಡ್ಯ ಹಾವು ಏನು ನಾಗರ ಹಾವು ಸತ್ತೋಯ್ತು ಆ ನೀರ್ನ ಇದು ಕುಡದಿ ಕುಡದಿದ್ದ ಅಂದ್ರೆ ಇವನು ಸ್ಪಾಟ್ ಔಟ್ ಅಷ್ಟು ವಿಷ ಎಲ್ಲ ನಾಗರ ಹಾವು ಸತ್ತೊಯ್ಯದಲ್ಲ ಸ್ಪಾಟ್ ಅದರಿಂದ ತಗ ಬಂದು ಈಗ ಇದು ಏನ್ ಮಾಡಿದ ಈ ಹದ್ದು ನೀರ್ ಕುಡಿಯಾಕೆ ಬಿಡ್ಲಾಂಗ ಬಿಟ್ಟಿದ ರಾಜನ ಅದಾದ ಅದು ಅವ್ನಿಗೆ ಗೊತ್ತಿಲ್ಲ ಅವ್ನಿಗೆ ಆತರ ಅವಸರ ಅಯ್ಯೋ ನಂಗೆ ನೀರ್ ಕುಡಿಬೇಕು ನೀರ್ ಹಿಡಿಕಾಗತ್ತ ನಂಗೆ ಈಗಲೇ ನನ್ ಕೆಲಸ ನಡಿಬೇಕು ಅದು ತಾ ಅವ್ನಿಗೆ ಈ ಸುತ್ತಿ ಮುತ್ತಿ ಏನು ನೋಡಿಲ್ಲ ಇಲ್ಲಿಂದ ಹದ್ದುನ ತುಂಬಾ ಹಗ್ ಮಾಡ್ಕೊಂಡು ಅಪ್ಕೊಂಡು ಅಯ್ಯೋ ನಿನ್ನ ಇದು ಮಾಡ್ಬಿಟ್ಟಲ್ಲ ಕೊಂದ್ಬಿಟ್ಟಲ್ಲ ಅಂತ ತುಂಬಾ ಅತ್ತು ಆ ಆ ಹದ್ದಿಗೆ ಒಂದು ಗೋಲ್ಡನ್ ಸ್ಟ್ಯಾಚ್ಯು ಸಲಾ ಮಾಡಬೇಕು ಹಂಗೆ ಅಂತ ಹೇಳಿದ್ರು ಎಲ್ಲರೂ ಆ ಹದ್ದುಗೆ ತುಂಬಾ ಇದು ಮಾಡಿ ಆ ಹದ್ದು ಹೆ ಪೆಟ್ಟಣಿ ಮಲ ಐತಿಲ್ಲ ಅದಕ್ಕೋಸ್ಕರ ಗೋಲ್ಡನ್ ಸ್ಟ್ಯಾಚ್ಯು ಮಾಡಿದ್ರು ಗೋಲ್ಡನ್ ಸ್ಟ್ಯಾಚ್ಯು ಮಾಡಿ ಅದಲ್ಲಿ ಒಂದು ಬಗೆ ಒಂದು ಇದುದಲ್ಲ ವಿಂಗ್ಲಿ ಏನು ಬರ್ದಿರ್ತಾರೆ ಅಂದ್ರೆ ನಾವು ನಮ್ಮೊಡ ಫ್ರೆಂಡ್ ನಮಗೆ ಏನಾರು ನಮ್ಮೋಡ ಇಷ್ಟ ಇಲ್ಲದದು ಮಾಡಿದ ಕೂಡ ನಾವು ಅವನ್ನ ಯಾವಾಗಲೂ ಫ್ರೆಂಡಾವೇ ಟ್ರೀಟ್ ಮಾಡಬೇಕು ಹಾಗೆ ಅಂತ ಒಂದು ವಿಂಗ್ಲಿ ಬರ್ದಿತ್ತ ಒಂದು ರೆಕ್ಕೆಲಿ ಅರ್ಥ ಆಯ್ತಾ ನಾವು ಹೇಳಿದ್ದು ಒಂದು ನಾವು ಫ್ರೆಂಡು ಏನೋ ನಾವು ಅಂತೀವಿ ಏ ಫ್ರೆಂಡ್ ಈ ಕೆಲಸ ಮಾಡಬೇಡವೋ ಹಾಗೆ ಅಂತೀವಿ ಅದರ ನಮಗೆ ಇಷ್ಟ ಇಲ್ಲ ಆದರೂ ನಾವು ಅವನ್ನ ಆ ಮ ಮಾಡಲೇ ಇದ್ರೂ ಪರವಾಗಿಲ್ಲ ಅವನ್ನ ಬೊಯ್ಲಂಗಿರೋದು ಓಕೆ ಅದು ಥರ ಫಸ್ಟ್ ವಿಂಗ್ಲಿ ಬರ್ದ್ ಲೆಫ್ಟ್ ಹ್ಯಾಂಡ್ ವಿಂಗ್ಲಿ ಬಲ್ದಿ ಕೈಲಿ ಎಡದ ಕೈಲಿ ಏನು ಮಾಡಿದ್ದಾರೆ ಯಾವ ಕಲಸವು ಆ ಎಡದ ವಿಂಗ್ಲಿ ಯಾವ ಕಲಸ ಮಾಡಿರೋ ನಾವು ಅದನ್ನು ನಿಧಾನವ ಸಮಯೋಚಿತವ ಯೋಚನೆ ಮಾಡಿ ಮಾಡಬೇಕು ಆ ಥರ ಅವಸರದಿಂದ ಮಾಡಿದರೆ ಅದು ನಮ್ಮನ್ನ ನಾಶಕ್ಕೆ ದಾರಿಯಾಗತ್ತೆ ಹಾಗೆ ಅಂತ ಇನ್ನೊಂದು ವಿಂಗ್ಲಿ ಬರ್ತಿತ್ತು ನಾವು ಯಾ ಏನೇ ಮಾಡಿರೋ ನಿಧಾನಕ್ಕೆ ಬುದ್ಧಿಶಾಲಿತನವ ಯೋಚನೆ ಮಾಡಿ ನಾವು ಮಾಡಿರ ಆ ಸ ಆ ಇದಾಗಲಿ ನಮಗೆ ಯಾವಳು ಗೆಲುವೆ ಜಯವೇ ಸಿಕ್ಕತ್ತೆ ಅದೇ ಸಮಯ ಆತ್ರದಿಂದ ಮಾಡಿದ ನಮಗೆ ಸೋಲೆ ಸಿಕ್ಕತ್ತೆ ಯಾವಾಗಲೂ ನಾವು ಕೃಷ್ಣ ಮಂತ್ರನ ಜಪ ಮಾಡ್ತಾ ಇದ್ದರೆ ನಮಗೆ ಆತ್ರಾಂಬ ಎಂಬ ಮನಸ್ಸು ಹೋಗಿ ನಮಗೆ ಒಳ್ಳೆ ಮನಸ್ಸು ನಿಧಾನವಾದ ಬುದ್ಧಿ ಕೊಡಾರು ದೇವರು ಅದಕ್ಕೋಸ್ಕರ ಯಾವಾಗಲೂ ಹರೇ ರಾಮ ಹರೇ ರಾಮ 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 ಹರಿ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅಂತ ಕೃಷ್ಣನ್ ಜಪ ಯಾವಾಗಲೂ ಮಾಡ್ತಾ ಇರ್ಬೇಕು ಸರ್ವ್ ಶ್ರೀ ಕೃಷ್ಣ ಅರ್ಪಣ